ಇಂದಿನ ಕ್ಲಾಸಿನಲ್ಲಿ ಅರ್ಥಶಾಸ್ತ್ರದಲ್ಲಿ ಬಂದಿರುವ ಮತ್ತು ಬರಬಹುದಾಗಿರುವ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾಯಿದ್ವಿ ಇಪ್ಪತ್ತ ಮೂರು ಪ್ರಶ್ನೆಗಳನ್ನು ನಿನ್ನೆ ನೋಡಲಾಗಿತ್ತು ಇಪ್ಪತ್ತ್ಮೂರನೆಯ ಪ್ರಶ್ನೆ ಇಪ್ಪತ್ತ್ಮೂರನೆಯ ಪ್ರಶ್ನೆ ಭಾರತದಲ್ಲಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕುಗಳನ್ನು ಸ್ಥಾಪಿಸುವ ಉದ್ದೇಶ ಏನು ಅನ್ನೋದನ್ನು ನೋಡ್ತಾ ಇದ್ವಿ ಇವತ್ತು ಇಪ್ಪತ್ತ್ನಾಲ್ಕನೆಯ ಪ್ರಶ್ನೆ ಮಾನಿಟರಿ ಪಾಲಿಸಿ ಎಂ ಪಿ ಸಿ ಮಾನಿಟರಿ ಪಾಲಿಸಿ ಕಮಿಟಿ ಅಂತೇಳಿ ಬರುತ್ತದೆ ಮಾನಿಟರಿ ಪಾಲಿಸಿ ಕಮಿಟಿ ಮಾನಿಟರಿ ಪಾಲಿಸಿ ಅಥವಾ ಹಣಕಾಸು ನೀತಿ ಸಮಿತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಅಂತ ಕೊಟ್ಟಿದ್ದಾನೆ ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಡಲಾಗಿದೆ ಒಂದೇದು ಅದು ಆರ್ ಬಿ ಐನ ಬಡ್ಡಿ ದರಗಳ ಮಾನದಂಡ ಬೆಂಚ್ ಮಾರ್ಕ್ ಮಾನದಂಡ ಬೆಂಚ್ ಮಾರ್ಕನ್ನು ನಿರ್ಧರಿಸುತ್ತದೆ ಒಂದನೇದು ಎರಡನೇದು ಅದು ಪ್ರತಿ ವರ್ಷ ಪುನರ್ ರಚನೆಗೊಳ್ಳುವಂತಿದ್ದು ಆರ್ ಬಿ ಐನ ಗವರ್ನರ್ ಸೇರಿ ಒಟ್ಟು ಹನ್ನೆರಡು ಸದಸ್ಯ ಬಲದ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂಥೇಳಿ ಈ ಕೆಳಗಿನ ಸಂಕೇತಗಳಿಂದ ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಿ ಅಂಥೇಳಿ ಕೊಟ್ಟಿದ್ದಾನೆ ಅಂದರೆ ಹಣಕಾಸಿನ ನೀತಿಯನ್ನು ಘೋಷಣೆಯನ್ನು ಮಾಡಲು ಸರ್ಕಾರ ಒಂದು ಸಮಿತಿಯನ್ನು ನೇಮಕವನ್ನು ಮಾಡಲಾಗಿದೆ ಆ ಸಮಿತಿನೇ ಎಂ ಪಿ ಸಿ ಆಗಿರುತ್ತದೆ ಮಾನಿಟರಿ ಪಾಲಿಸಿ ಕಮಿಟಿ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಹೇಳಿಕೆಗಳನ್ನು ಕೊಡಲಾಗಿದೆ ಹಾಗಾಗಿ ಈ ಎರಡು ಹೇಳಿಕೆಗಳಲ್ಲಿ ಒಂದನೇ ಹೇಳಿಕೆ ಸರಿ ಇದೆ ಒಂದನೇ ಹೇಳಿಕೆ ಸರಿ ಇದೆ ಅದು ಆರ್ ಬಿ ಐನ ದರಗಳ ಮಾನದಂಡಗಳನ್ನು ನಿರ್ಧರಿಸುತ್ತದೆ ಬಟ್ ಎರಡನೇದು ತಪ್ಪಾಗಿದೆ ಎರಡನೇದು ತಪ್ಪಾಗಿದೆ ಹನ್ನೆರಡು ಜನ ಸದಸ್ಯರನ್ನು ಒಳಗೊಂಡಿಲ್ಲ ಅದರಲ್ಲಿ ಐದು ಜನ ಸದಸ್ಯರನ್ನು ಒಳಗೊಂಡಿದೆ ಐದು ಜನ ಸದಸ್ಯರನ್ನು ಒಳಗೊಂಡಂತೆ ಆ ಕಮಿಟಿ ಕಾರ್ಯವನ್ನು ನಿರ್ವಹಿಸುತ್ತದೆ ಹಾಗಾಗಿ ಈ ಹೇಳಿಕೆಗಳಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ ಒಂದು ಮಾತ್ರ ಸರಿಯಾಗಿರುತ್ತದೆ ಇನ್ನೊಂದು ನೆನಪಿರಲಿ ಹಣಕಾಸಿನ ನೀತಿಯನ್ನು ನಿರ್ಧಾರವನ್ನು ಮಾಡೋದು ಆರ್ ಬಿ ಐ ಅದರ ಅಡಿಯಲ್ಲಿ ಒಂದು ಕಮಿಟಿಯನ್ನು ನೇಮಕವನ್ನು ಮಾಡಲಾಗಿದೆ ಈ ಕಮಿಟಿಯ ಆಧಾರದ ಮೇಲೆ ಹಣಕಾಸಿನ ನೀತಿಯನ್ನು ಘೋಷಣೆಯನ್ನು ಮಾಡಲಾಗುತ್ತದೆ ಹಾಗಾಗಿ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಒಂದು ಮಾತ್ರ ಸರಿ ಆಗಿರುತ್ತದೆ ನೆಕ್ಸ್ಟು ಇಪ್ಪತ್ತೈದನೆಯ ಪ್ರಶ್ನೆ ವಿಶ್ವ ಆರ್ಥಿಕ ದೃಷ್ಟಿ ವರದಿಯನ್ನು ಆಗಾಗ್ಗೆ ಸುದ್ದಿಯಲ್ಲಿ ನೋಡುವಿರಿ ಇದರಿಂದ ಪ್ರಕಟಿಸುವ ಸಂಸ್ಥೆ ಕೆಳಗಿನಗಳಲ್ಲಿ ಯಾವುದು ಅನ್ನೋದು ಬಂದಿದೆ ಇದು ಕ್ವಶನ್ ರಿಪೀಟ್ ಆಗಿದೆ ಆಲ್ರೆಡಿ ಮೊದಲನೇ ನಾವು ಚರ್ಚೆಯನ್ನು ಮಾಡಲಾಗಿದೆ ವಿಶ್ವ ಆರ್ಥಿಕ ದೃಷ್ಟಿ ವರದಿಯನ್ನು ಅಥವಾ ವಿಶ್ವ ಆರ್ಥಿಕ ವರದಿಯನ್ನು ಬಿಡುಗಡೆ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಬಂದಾಗ ಇಲ್ಲಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದು ಏನು ಮಾಡುತ್ತಪ್ಪ ಅಂದರೆ ವಿಶ್ವ ಆರ್ಥಿಕ ವರದಿಯನ್ನು ಬಿಡುಗಡೆಯನ್ನು ಮಾಡಲಾಗುತ್ತದೆ ಇನ್ನೊಂದು ವರ್ಲ್ಡ್ ಬ್ಯಾಂಕ್ ಅಂತಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ ಯು ಎನ್ ಸಿ ಟಿ ಎ ಐ ಡಿ ಅಂತೇಳಿ ಬರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವಿಶ್ವ ಆರ್ಥಿಕ ವರದಿಯನ್ನು ಜಾರಿಗೆ ತೆಗೆದುಕೊಂಡು ಬರುತ್ತದೆ ಹಾಗಾಗಿ ಇಪ್ಪತ್ತಾರನೇ ಇಪ್ಪತ್ತೈದನೇ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ ಒಂದನೇ ಉತ್ತರ ಐ ಎಮ್ ಎಫ್ ಅದನ್ನು ವರದಿಯನ್ನು ಬಿಡುಗಡೆಯನ್ನು ಮಾಡುತ್ತದೆ ನೆಕ್ಸ್ಟು ಇಪ್ಪತ್ತಾರನೇ ಪ್ರಶ್ನೆ ನೀಡಿಕೆ ಬಾಕಿ ಇಪ್ಪತ್ತಾರನೇ ಪ್ರಶ್ನೆ ನೀಡಿಕೆ ಬಾಕಿ ಅಂದರೆ ನೀಡಿಕೆ ಬಾಕಿ ಬಿ ಒ ಪಿ ಬಿ ಪಿ ಅಂತ ಬರುತ್ತೆ ನೀಡಿಕೆ ಬಾಕಿ ಅಥವಾ ಬಿ ಒ ಪಿಯ ಯಾವುದೇ ದೇಶದ ವ್ಯವಸ್ಥಿತ ದಾಖಲೆ ಈ ಕುರಿತದ್ದು ಅಂಥೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ಅಂದರೆ ಸಂದಾಯ ಬಾಕಿ ಅಂದರೇನು ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ಬಿ ಓ ಪಿ ಅಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನೀಡಿಕೆ ಬಾಕಿ ಅಥವಾ ಇದನ್ನು ನಾವೆಂತ ಕರಿತೀವಿ ಪಾವತಿ ಶೇಷ ಪಾವತಿ ಶೇಷ ಅಂತ ಕರೆಯುತ್ತಾರೆ ಅಥವಾ ಪಾವತಿ ಶುಲ್ಕ ಅಂತದನ್ನು ಕರೆಯುತ್ತಾರೆ ಸಂದಾಯ ಬಾಕಿ ಅಥವಾ ನೀಡಿಕೆ ಬಾಕಿ ಅಥವಾ ಪಾವತಿ ಶೇಷ ಅಥವಾ ಪಾವತಿ ಶುಲ್ಕ ಅದು ಯಾವುದು ಬ್ಯಾಡಪ್ಪ ಅಂದರೆ ಬಿ ಒ ಪಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೇಳಿ ಕರೆಯುತ್ತೆ ಹಂಗ ಸಂದಾಯ ಬಾಕಿ ಅಂದರೇನು ಅಂತ ಕೇಳ್ಯಾನ ಎ ಆಪ್ಷನ್ಸು ದೇಶದ ರಫ್ತು ಮತ್ತು ಆಮದು ವಹಿವಾಟು ನಿರ್ದಿಷ್ಟ ಅವಧಿಯನ್ನು ಸಾಮಾನ್ಯ ಒಂದು ವರ್ಷದ್ದು ಅಂತ ಕೊಟ್ಟಿದ್ದಾನೆ ಆಪ್ಷನ್ಸ್ ಓದದೇ ಸ್ವಲ್ಪ ಕಷ್ಟ ಆಗುತ್ತೆ ಎರಡನೇದು ಒಂದು ವರ್ಷದಲ್ಲಿ ರಾಷ್ಟ್ರವು ಕೈಗೊಂಡ ರಫ್ತು ಸರಕುಗಳು ಅಂತೇಳಿ ಬರತ್ತೆ ಸಿ ಆಪ್ಷನ್ಸ್ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಆರ್ಥಿಕ ವಹಿವಾಟು ಅಂತೇಳಿ ಬರುತ್ತದೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಂಡವಾಳ ವರ್ಗಾವಣೆ ಅಂತೇಳಿ ಬರುತ್ತದೆ ಇದಕ್ಕೆ ಫಸ್ಟು ಸರಿಯಾದಂತಹ ಉತ್ತರ ಯಾವುದು ಅಂತ ಬಂದಾಗ ಆನ್ಸರು ಎ ಮಾತ್ರ ಸರಿಯಾಗಿರುತ್ತೆ ಸಂದಾಯ ಬಾಕಿಯ ಅಥವಾ ಬಿ ಒ ಪಿಯ ಯಾವುದೇ ದೇಶದ ವ್ಯವಸ್ಥಿತ ದಾಖಲೆ ಈ ಕುರಿತದ್ದು ಅಂತ ಕೇಳೋಣ ಹಾಗಾಗಿ ಸಂದಾಯ ಬಾಕಿ ಎಂದರೆ ಒಂದು ವರ್ಷದಲ್ಲಿ ಸಂದಾಯ ಬಾಕಿ ಅಂದರೆ ಒಂದು ವರ್ಷದಲ್ಲಿ ಇತರ ರಾಷ್ಟ್ರಗಳೊಂದಿಗೆ ಮಾಡಿದ ಒಂದು ವರ್ಷದಲ್ಲಿ ಭಾರತ ಏನಿದೆಯಲ್ಲ ಈ ಭಾರತ ಇತರ ರಾಷ್ಟ್ರಗಳೊಂದಿಗೆ ಮಾಡಿದ ಆರ್ಥಿಕ ವ್ಯವಹಾರಗಳ ಆಗಿರುತ್ತೆ ಸಂದಾಯ ಬಾಕಿ ಅಂದ್ರೇನು ಭಾರತವು ಅಥವಾ ಯಾವುದೇ ಒಂದು ರಾಷ್ಟ್ರವು ಒಂದು ವರ್ಷದಲ್ಲಿ ಇತರ ರಾಷ್ಟ್ರಗಳೊಂದಿಗೆ ಮಾಡಿದ ಆರ್ಥಿಕ ವ್ಯವಹಾರಗಳ ದಾಖಲೆ ಆ ಆರ್ಥಿಕ ವ್ಯವಹಾರಗಳು ಯಾವುದು ಅಂತ ಬಂದಾಗ ಆರ್ಥಿಕ ವ್ಯವಹಾರಗಳು ಯಾವುದಪ್ಪ ಅಂದರೆ ಒಂದನೇದು ಬರೋದು ರಫ್ತು ವ್ಯವಹಾರ ಎರಡನೇ ಬರೋದು ಆಮದು ವ್ಯವಹಾರ ಆಮದು ವ್ಯವಹಾರ ಈ ಎರಡನ್ನ ಒಳಗೊಂಡಿರುವ ಒಂದು ದಾಖಲೆಗೆ ಒಂದು ದಾಖಲೆಗೆ ನಾವೇಂತ ಕರಿತೇವಿ ಸಂದಾಯ ಬಾಕಿ ಅಂತದನ್ನು ಕರೆಯುತ್ತಾರೆ ಹಾಗಾದ ದೇಶದ ಒಂದು ವರ್ಷದಲ್ಲಿ ರಫ್ತು ಮತ್ತು ಆಮದುಗಳ ದಾಖಲೆಯನ್ನು ನಾವೇಂತ ಕರಿತಿದ್ದೇವೆ ಸಂದಾಯ ಬಾಕಿ ಅಂತ ಕರೆತೆ ಎರಡನೇ ಆಪ್ಷನ್ಸ್ನಲ್ಲಿ ರಫ್ತು ಮಾತ್ರ ಇದೆ ಮೂರನೇ ಆಪ್ಷನ್ಸಲ್ಲಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಆರ್ಥಿಕ ವಹಿವಾಟು ಅಂತ ಇದೆ ಬಟ್ ಅಲ್ಲಿ ನಮಗೆ ನಿರ್ದಿಷ್ಟವಾಗಿ ಒಂದು ಸಮಯ ಅಂತ ಬೇಕು ಮೂರನೇ ಆಪ್ಷನ್ಸ್ನೊಳಗಡೆಗೆ ನಿರ್ದಿಷ್ಟವಾದಂಥ ಸಮಯ ಇಲ್ಲ ಆರ್ಥಿಕ ವಹಿವಾಟು ಅಂದರೆ ಆರ್ಥಿಕ ವಹಿವಾಟು ಅಂದ್ರೆ ಅಲ್ಲಿ ರಫ್ತು ಬಂತು ಪ್ಲಸ್ ಆಮದನ್ನು ಒಳಗೊಂಡಿರುವುದಕ್ಕೆ ನಾವು ಆರ್ಥಿಕ ವಹಿವಾಟು ಅಂತದನ್ನು ಕರೆಯುತ್ತಾರೆ ಆದರೆ ಅಲ್ಲಿ ಸಂದಾಯ ಬಾಕಿ ಆಗಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಒಂದು ನಿರ್ದಿಷ್ಟ ಸಮಯ ಬೇಕಾಗುತ್ತದೆ ನಿರ್ದಿಷ್ಟ ಸಮಯ ಬೇಕಾಗುತ್ತದೆ ಆ ನಿರ್ದಿಷ್ಟ ಸಮಯ ಯಾವುದಪ್ಪ ಅಂದರೆ ಒಂದು ವರ್ಷಕ್ಕೆ ಸಂಬಂಧಿಸಿದೆ ಹಾಗಾಗಿ ಸಂದಾಯ ಬಾಕಿ ಅಂದರೆ ಒಂದು ವರ್ಷದಲ್ಲಿ ಒಂದು ರಾಷ್ಟ್ರವು ಇತರ ರಾಷ್ಟ್ರಗಳೊಂದಿಗೆ ಮಾಡಿದ ಆರ್ಥಿಕ ವ್ಯವಹಾರಗಳ ದಾಖಲೆ ನಾವೇಂತ ಕರಿತೀವಿ ಸಂದಾಯ ಬಾಕಿ ಅಂತದನ್ನು ಕರೆಯುತ್ತೆ ಹಾಗಾಗಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಮಾತ್ರ ಸರಿಯಾಗಿರುತ್ತದೆ ಇಂತಹ ಸಂದಾಯ ಬಾಕಿಯಲ್ಲಿ ಬಿ ಓ ಪಿಯಲ್ಲಿ ನೆನಪಿರಲಿ ಬಿ ಓ ಪಿಯಲ್ಲಿ ನಾವು ಮೂರು ಪ್ರಕಾರಗಳನ್ನು ಕಾಣುತ್ತೆ ಸಂದಾಯ ಬಾಕಿಯ ಒಳಗಡೆಗೆ ನಾವು ಮೂರು ಪ್ರಕಾರದ ಸಂದಾಯ ಬಾಕಿಯನ್ನು ಕಾಣುತ್ತೆ ಒಂದನೇದು ಪ್ರತಿಕೂಲ ಸಂದಾಯ ಬಾಕಿ ಪ್ರತಿಕೂಲ සඳාය බාකිීසි balance ofසි balance of යනේද අනුකූල සධායා බාකීයන්ත වරත අනුකූල සඳාය බාකිීාප balance පි ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಮೂರನೇದು ಬರೋದು ಸಮತೋಲನ ಸಮತೋಲನ ಸಂದಾಯ ಬಾಕಿ ಅಂತ ಬರುತ್ತೆ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೇಳಿ ಬರುತ್ತೆ ಒಂದನೇದು ಡೆಪಿಸಿಟ್ ಎರಡನೇದು ಪ್ರಾಫಿಟ್ ಮೂರನೇದು ಬ್ಯಾಲೆನ್ಸ್ಡ್ ಅಂತೇಳಿ ಬರುತ್ತದೆ ಈ ಸಂದಾಯ ಬಾಕಿ ಒಳಗಡೆಗೆ ಬಿ ಓ ಪಿಯ ಒಳಗಡೆಗೆ ನಾವಿಲ್ಲಿ ಮೂರು ಅಂಶಗಳನ್ನು ಕಾಣುತ್ತೆ ಪ್ರತಿಕೂಲ ಸಂದಾಯ ಬಾಕಿ ಅಂದರೆ ಸಂದಾಯ ಬಾಕಿ ಅಂದ್ರೇನು ಆಮದು ಮತ್ತು ರಫ್ತುಗಳ ದಾಖಲೆ ರಫ್ತು ಮತ್ತು ಆಮದುಗಳ ದಾಖಲೆ ಬಟ್ ಪ್ರತಿಕೂಲ ಸಂದಾಯ ಬಾಕಿ ಅಂದ್ರೇನು ಇಲ್ಲಿ ರಪ್ತಿಗಿಂತ ರಪ್ತಿಗಿಂತ ಆಮದು ಏನಾಗಿರ್ತತಿ ಹೆಚ್ಚಾಗಿರುತ್ತದೆ ರಪ್ತಿಗಿಂತ ಆಮದು ಹೆಚ್ಚಾದರೆ ಅದಕ್ಕೆ ಪ್ರತಿಕೂಲ ಸಂದಾಯ ಬಾಕಿ ಅಂತ ಕರೆಯುತ್ತಾರೆ ಇನ್ನು ಅನುಕೂಲ ಸಂದಾಯ ಬಾಕಿ ಎಂದರೆ ಅನುಕೂಲ ಸಂದಾಯ ಬಾಕಿ ಅಂದರೆ ಇಲ್ಲಿ ಆಮದಿಗಿಂತ ಆಮದಿಗಿಂತ ರಫ್ತಿನ ಪ್ರಮಾಣ ಏನಾಗಿರ್ತತಿ ಹೆಚ್ಚಾಗಿರ್ತತಿ ಅದಕ್ಕೆ ಅನುಕೂಲ ಸಂದಾಯ ಬಾಕಿ ಅಂತ ಕರೆಯುತ್ತಾರೆ ಇನ್ನು ಸಮತೋಲನ ಸಂದಾಯ ಬಾಕಿ ಅಂದರೆ ರಫ್ತು ಈಜ್ ಈಕ್ವಲ್ ಟು ಆಮದು ಆಗಿರುತ್ತದೆ ಹಾಗಾಗಿ ನಾಳೆ ಎಕ್ಸಾಮ್ನೊಳಗಡೆಗೆ ಸಂದಾಯ ಬಾಕಿ ಅಂತಂದರೆ ಒಂದನೇ ಪ್ರಶ್ನೆ ಅರ್ಥವನ್ನು ಕೇಳಬಹುದು ಇಲ್ಲಿ ಕೇಳಲ್ಲ ಅರ್ಥವನ್ನು ಕೇಳಬಹುದಾಗಿದೆ ಅಥವಾ ಸಂದಾಯ ಬಾಕಿಯ ಪ್ರಕಾರಗಳಲ್ಲಿ ಕೇಳಬಹುದಾಗಿದೆ ಡೆಪಿಸಿಟ್ ಬಿ ಪಿ ಆಮದಿನ ಪ್ರಮಾಣ ಹೆಚ್ಚಿರ್ತತಿ ಪ್ರಾಪಿಟ್ ಬಿ ಒ ಪಿಯಲ್ಲಿ ರಫ್ತಿನ ಪ್ರಮಾಣ ಹೆಚ್ಚಿರ್ತತಿ ಸಮತೋಲನ ಸಂದಾಯ ಬಾಕಿಯಲ್ಲಿ ರಫ್ತು ಮತ್ತು ಆಮದುಗಳು ಸಮವಾಗಿರುತ್ತದೆ ಹಾಗಾಗಿ ಸಂದಾಯ ಬಾಕಿ ಅಂದರೆ ಒಂದು ರಾಷ್ಟ್ರವು ಇತರ ರಾಷ್ಟ್ರಗಳೊಂದಿಗೆ ಮಾಡಿದ ರಫ್ತು ಮತ್ತು ಆಮದುಗಳ ವಹಿವಾಟು ಅದು ಒಂದು ವರ್ಷಕ್ಕೆ ಸಂಬಂಧಪಟ್ಟಿದೆ ಹಾಗಾಗಿ ಇಪ್ಪತ್ತಾರನೇ ಪ್ರಶ್ನೆಗೆ ಉತ್ತರ ಒಂದು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಇದು ಎಫ್ ಡಿ ಆಗಿ ಸಂಬಂಧಪಟ್ಟಂಥ ಪ್ರಶ್ನೆ ಎಫ್ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇಲ್ಲಿ ಏನಕ್ಕೆ ಅಣ್ಣ ವಿದೇಶಿ ನೇರ ಹೂಡಿಕೆ ಎನ್ನುವುದು ದೇಶದ ಉತ್ಪಾದನೆಗೆ ಸಂಬಂಧಿಸಿದಂತೆ ಇತರ ದೇಶಗಳ ಕಂಪನಿ ನೇರವಾಗಿ ಹಣ ಮಾಡುವುದು ಈ ಪೈಕಿ ಎಫ್ ಡಿ ಐಗೆ ಸಂಬಂಧಿಸಿದಂತೆ ಯಾವುದು ಅಂತ ಪ್ರಶ್ನೆ ಅಂದರೆ ಡಿ ಐ ಅಂದ್ರೇನು ವಿದೇಶದ ಕಂಪನಿಗಳು ಭಾರತದ ಒಳಗಡೆಗೆ ನೇರವಾಗಿ ಬಂಡವಾಳವನ್ನು ಹೂಡಿಕೆ ಮಾಡೋದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಬರುತ್ತದೆ ಅದಕ್ಕೆ ಸಂಬಂಧಪಟ್ಟಂಥ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದಂಥ ಒಂದು ಹೇಳಿಕೆ ಆಗಿರುತ್ತದೆ ಅನ್ನೋದು ಪ್ರಶ್ನೆ ಒಂದೇ ನೋಡೋಣ ಉದ್ದಿಷ್ಟ ದೇಶದ ಕಂಪನಿ ಕರದಿ ಉದ್ದಿಷ್ಟ ಅಂದ್ರೆ ನಿರ್ದಿಷ್ಟ ಉದ್ದಿಷ್ಟ ಏನು ನಿರ್ದಿಷ್ಟ ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟ ದೇಶದ ಕಂಪನಿ ಕರದಿ ಎರಡನೇದು ಆ ದೇಶದ ವಹಿವಾಟನ್ನು ವಿಸ್ತಾರಗೊಳಿಸುವ ಕಾರ್ಯಾಚರಣೆ ಸಿ ಷೇರು ಸ್ಟಾಕುಗಳನ್ನು ನಿರ್ದಿಷ್ಟ ದೇಶದ ಕಂಪನಿಯಲ್ಲಿ ಹೂಡುವುದು ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತೇಳಿ ಕೊಟ್ಟಿದ್ದಾನೆ ಐಗೆ ಸಂಬಂಧಪಟ್ಟಂತೆ ಈ ಹೇಳಿಕೆಗಳು ಯಾವುದು ಸರಿಯಾಗಿರುತ್ತದೆ ಅಂತ ಹೇಳಿ ಒಂದನೇದಾಗಿ ಅದು ನಿರ್ದಿಷ್ಟ ದೇಶದ ಕಂಪನಿ ಖರೀದಿಯಾಗಿರುತ್ತದೆ ಎಫ್ ಡಿ ಐ ಅನ್ನೋದು ನಿರ್ದಿಷ್ಟ ದೇಶದ ಕಂಪನಿ ಖರೀದಿಯಾಗಿರುತ್ತದೆ ಒಂದನೇ ಹೇಳಿಕೆ ಸರಿ ಇದೆ ಎರಡನೇ ಹೇಳಿಕೆ ಆ ದೇಶದ ವಹಿವಾಟನ್ನು ವಿಸ್ತಾರಗೊಳಿಸುವ ಕಾರ್ಯಾಚರಣೆ ಇದು ಎಫ್ ಡೆ ಬಂಡವಾಳ ಹೂಡಿಕೆಯನ್ನು ಮಾಡುವಂಥದ್ದು ವಹಿವಾಟನ್ನು ವಿಸ್ತರಣೆ ಮಾಡದಲ್ಲ ಬಂಡವಾಳ ಹೂಡಿಕೆಗೆ ಸಂಬಂಧಪಟ್ಟಂತೆ ಬರುವಂಥದ್ದು ಹಾಗಾಗಿ ಬಿ ತಪ್ಪಾಗುತ್ತದೆ ಸಿ ಷೇರು ಸ್ಟಾಕುಗಳನ್ನು ನಿರ್ದಿಷ್ಟ ದೇಶದ ಕಂಪನಿಗಳಲ್ಲಿ ಹೂಡುವುದು ತನ್ನ ಷೇರುಗಳನ್ನು ನಿರ್ದಿಷ್ಟ ದೇಶದ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡುವಂಥದ್ದು ಹಾಗಾಗಿ ಒಂದನೇದು ಸರಿ ಇದೆ ಮೂರನೇದು ಸರಿ ಇದೆ ಎ ಸರಿ ಇದೆ ಸಿ ಸರಿ ಇದೆ ಹಾಗಾಗಿ ಆನ್ಸರ್ ಯಾವುದು ಅಂತ ಬಂದಾಗ ಆನ್ಸರ್ ಯಾವುದು ಅಂತ ಬಂದಾಗ ಇಲ್ಲಿ ಆನ್ಸನ್ಸ್ ಎ ಮತ್ತು ಬಿ ಅಂತ ಇದೆ ಇದು ಎ ಮತ್ತು ಸಿ ಆಗಬೇಕು ಎ ಮತ್ತು ಸಿ ಸರಿ ಆಗಿರುವಂಥದ್ದು ವಿದೇಶಿ ನೇರ ಹೂಡಿಕೆ ಎನ್ನುವುದು ದೇಶದ ಉತ್ಪಾದನೆಗೆ ಸಂಬಂಧಿಸಿದಂತೆ ಇತರ ದೇಶದ ಕಂಪನಿ ನೇರವಾಗಿ ಹಣವನ್ನು ಹೂಡುವುದು ಅದು ಸಂಬಂಧಪಟ್ಟಂತೆ ಯಾವುದಪ್ಪ ಅಂದರೆ ಒಂದು ನಿರ್ದಿಷ್ಟ ದೇಶದ ಕಂಪನಿಗಳ ಖರೀದಿಯನ್ನು ಮಾಡುವಂಥದ್ದು ಎರಡನೆಯದಾಗಿ ಷೇರು ಸ್ಟಾಕ್ಗಳನ್ನು ಉ ನಿರ್ದಿಷ್ಟ ದೇಶದ ಕಂಪನಿಯಲ್ಲಿ ಹೂಡುವುದು ಹಾಗಾಗಿ ಆನ್ಸರು ಎ ಮತ್ತು ಸಿ ಸರಿಯಾದಂತಹ ಉತ್ತರ ಆಗಿರುತ್ತದೆ ಇಪ್ಪತ್ತೇಳಕ್ಕೆ ಎ ಮತ್ತು ಸಿ ಸರಿಯಾದಂತಹ ಆನ್ಸರ್ ಇನ್ನು ಇಪ್ಪತ್ತೆಂಟನೆಯ ಪ್ರಶ್ನೆ ಇತ್ತೀಚಿನ ಅನಾಣ್ಯೀಕರಣದ ಅಾಣ್ಯೀಕರಣದ ನಂತರ ಹಣರಹಿತ ಡಿಜಿಟಲ್ ಮತ್ತು ವಿದ್ಯುನ್ಮಾನ ವ್ಯವಹಾರಗಳಿಂದ ನಡೆಸಲು ವಿವಿಧ ರಾಜ್ಯ ಸರ್ಕಾರಗಳು ವಿವಿಧ ರಾಜ್ಯ ಸರ್ಕಾರಗಳು ಮತ್ತು ಅಂತೆಯೇ ಕೇಂದ್ರ ಸರ್ಕಾರವು ಬಹಳ ಒತ್ತನ್ನ ನೀಡಿದ್ದು ಇಂತಹ ಯೋಜನೆಗಳಲ್ಲಿ ಒಂದಾದ ಡಿಜಿಟಲ್ ಡಾಕಿಯ ಯೋಜನೆಯು ಯಾವ ರಾಜ್ಯದ್ದು ಅಂದರೆ ನೋಟನ್ನು ಬ್ಯಾನ್ ಮಾಡಿದಾಗ ಕೇಂದ್ರ ಸರ್ಕಾರ ನಗದು ರಹಿತ ವ್ಯವಹಾರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ರಹಿತ ವ್ಯವಹಾರ ಅಂದರೆ ಕಾಗದ ರಹಿತ ಹಣ ರಹಿತ ಅಂತಂದ್ರೇನು ಕಾಗದ ರಹಿತ ವ್ಯವಹಾರಕ್ಕೆ ಡಿಜಿಟಲ್ ಆನ್ಲೈನ್ ಮುಖಾಂತರವಾಗಿ ವ್ಯವಹಾರವನ್ನು ಮಾಡಲು ಪ್ರತಿಯೊಂದು ರಾಜ್ಯಗಳು ಒತ್ತನ್ನು ಕೊಟ್ಟಿದ್ದವು ಅದೇ ಪ್ರಕಾರ ಕೇಂದ್ರ ಸರ್ಕಾರ ಸಮೇತನು ಒತ್ತನ್ನು ಕೊಟ್ಟಿದೆ ಅದರಲ್ಲಿ ಬರೋದು ಡಿಜಿಟಲ್ ಡಾಕಿಯಾ ಅಂತ ಒಂದು ಯೋಜನೆ ಇದೆ ಆ ಯೋಜನೆ ಜಾರಿ ತಂದಂತಹ ರಾಷ್ಟ್ರ ಯಾವುದು ಅಂತ ರಾಜ್ಯ ಯಾವುದು ಅಂತ ಕೇಳ್ತಾನೆ ಹಾಗಾಗಿ ಮಧ್ಯಪ್ರದೇಶ ರಾಜಸ್ಥಾನ ಕರ್ನಾಟಕ ಆಸ್ಸಾಂ ಇದಂತೂ ಕರ್ನಾಟಕ ಅಂತೂ ಬರದೇ ಇಲ್ಲ ಹಾಗಾಗಿ ಆಸ್ಸಾಂ ಇಲ್ಲ ರಾಜಸ್ಥಾನ್ ಇಲ್ಲ ಅದು ಮಧ್ಯಪ್ರದೇಶದ ಒಂದು ಯೋಜನೆಯಾಗಿರುತ್ತದೆ ಡಿಜಿಟಲ್ ಡಾಕಿಯ ಕರೆಂಟ್ ಅಫೇರ್ಸಿನ ಒಳಗಡೆಗೆ ಬರುವಂಥದ್ದು ಬೇಸಿಕ್ ಕಾನ್ಸೆಪ್ಟ್ ಅಲ್ಲ ಇದು ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟಂಥ ಸರ್ಕಾರ ತೆಗೆದುಕೊಂಡಂಥ ಒಂದು ಯೋಜನೆಗಳು ಅದು ಮಧ್ಯ ಪ್ರದೇಶ ಅಥವಾ ಆ ರಾಜ್ಯ ಪ್ರತ್ಯೇಕವಾಗಿ ತೆಗೆದುಕೊಂಡಂಥ ಒಂದು ಯೋಜನೆ ಆಗಿರುತ್ತೆ ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಇದಕ್ಕಾಗಿಯೇ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ನೋಟ್ ಬ್ಯಾನ್ ಆಗುವುದಕ್ಕಿಂತ ಮುಂಚಿತವಾಗಿಯೇ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಚಂದ್ರಬಾಬು ನಾಯ್ಡು ಸಮಿತಿಯನ್ನು ನೇಮಕವನ್ನು ಮಾಡಲಾಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಚಂದ್ರಬಾಬು ನಾಯ್ಡು ಸಮಿತಿಯನ್ನು ನೇಮಕವನ್ನು ಮಾಡಲಾಗಿತ್ತು ಈ ಚಂದ್ರಬಾಬು ನಾಯ್ಡು ಸಮಿತಿ ಯಾವ ಉದ್ದೇಶಕ್ಕಾಗಿ ಅದನ್ನು ಮಾಡಲಾಗಿತ್ತಪ್ಪ ಅಂದರೆ ರಹಿತ ವ್ಯವಹಾರ ನಗದು ರಹಿತ ವ್ಯವಹಾರವನ್ನು ಮಾಡುವಂತಹ ಉದ್ದೇಶಕ್ಕಾಗಿ ಎರಡು ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಚಂದ್ರಬಾಬು ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಕವನ್ನು ಮಾಡಲಾಗಿತ್ತು ಉದ್ದೇಶ ಯಾವುದಪ್ಪ ಅಂದರೆ ರಹಿತ ವ್ಯವಹಾರದ ನಿರ್ವಹಣೆ ಯಾವ ಥರ ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವುದರ ಬಗ್ಗೆ ಆ ಸಮಿತಿಯನ್ನು ನೇಮಕವನ್ನು ಮಾಡಲಾಗಿತ್ತು ಅದೇ ಸಮಿತಿ ಮುಂದುವರೆದು ಬ್ಯಾಂಕುಗಳಲ್ಲಿ ಬ್ಯಾಂಕುಗಳಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯ ಕಡ್ಡಾಯ ಆಧಾರ್ ಕಾರ್ಡ್ ಕಡ್ಡಾಯ ಅಂತ ಮಾಡಿದ್ದು ಯಾವ ಸಮಿತಿ ಅಂತಲೂ ಕೇಳಬಹುದು ಬ್ಯಾಂಕುಗಳಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯ ಅಂತ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಬಂದಾಗ ನೆನಪಿರಲಿ ಚಂದ್ರಬಾಬು ನಾಯ್ಡು ಸಮಿತಿ ಅಲ್ಲಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಡಿಜಿಟಲ್ ಅಥವಾ ವಿದ್ಯುನ್ಮಾನ ವ್ಯವಹಾರವನ್ನು ನಡೆಸೋಕೆ ಹಲವಾರು ಪ್ರಯತ್ನವನ್ನು ಮಾಡ್ತಾಯಿದೆ ಅಂತಹ ಪ್ರಯತ್ನದಲ್ಲಿ ಮಧ್ಯಪ್ರದೇಶ ಡಿಜಿಟಲ್ ಡಾಕಿಯ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದೆ ಅದು ಉದ್ದೇಶ ಏನು ರಹಿತ ವ್ಯವಹಾರವನ್ನು ಮಾಡುವಂತಹ ಉದ್ದೇಶಕ್ಕಾಗಿ ಅದೇ ಪ್ರಕಾರ ಇನ್ನೊಂದು ಅಂಶ ನೆನಪಿರಲಿ ನಮ್ಮ ರಾಜ್ಯದ ಒಳಗಡಿಗೆ ಕರ್ನಾಟಕದ ಒಳಗಡಿಗೆ ಒಂದು ಅಂಶ ನೆನಪಿರಲಿ ರಾಜ್ಯ ಸರಕಾರ ರಾಜ್ಯ ಸರಕಾರ ರಾಜ್ಯ ಸರ್ಕಾರ ತನ್ನ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ತನ್ನ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಚಟುವಟಿಕೆಗಳನ್ನು ಈಗೇನು ಮಾಡೋಕ್ಕಾಗತ್ತಪ್ಪ ಅಂದರೆ ಅದು ಆನ್ಲೈನ್ ಮುಖಾಂತರವಾಗಿ ಆನ್ಲೈನ್ ಮುಖಾಂತರವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಆನ್ಲೈನ್ ಮುಖಾಂತರವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಆನ್ಲೈನ್ ಮುಖಾಂತರವಾಗಿ ಕಾರ್ಯವನ್ನು ನಿರ್ವಹಿಸುವ ಯೋಜನೆ ಯಾವುದು ಅಂತ ಕೇಳ್ತಾನೆ ಆನ್ಲೈನ್ ಮುಖಾಂತರವಾಗಿ ಸರ್ಕಾರ ಜಾರಿಗೊಳಿಸಿದಂಥ ಯೋಜನೆ ಯಾವುದು ಅಂತ ಕೇಳ್ತಾನೆ ಅದಕ್ಕೆ ಯಾವುದಪ್ಪ ಅಂದರೆ ಖಜಾನೆ ಖಜಾನೆ ಟು ಅಂತ ಬರುತ್ತದೆ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಆರ್ಥಿಕ ಚಟುವಟಿಕೆಗಳನ್ನು ಆನ್ಲೈನ್ ಮುಖಾಂತರವಾಗಿ ಮಾಡುವ ಯೋಜನೆಯ ಹೆಸರು ಯಾವುದು ಅಂತಂದರೆ ಸ್ಪಷ್ಟವಾಗಿ ನೆನಪಿರಲಿ ಅದಕ್ಕೆ ಖಜಾನೆ ಟು ಅಂತ ಕರೆಯುತ್ತಾರೆ ಅಥವಾ ಅದಕ್ಕೆ ಕೆ ಟು ಅಂತ ಕರೆಯುತ್ತಾರೆ ಖಜಾನೆ ಟು ಅಂತಲೂ ಕರೆಯುತ್ತಾರೆ ಅಥವಾ ಅದಕ್ಕೆ ಕೆ ಟು ಅಂತಲೂ ಕರೆಯುತ್ತಾರೆ ಇವೆಲ್ಲ ಬಂದಿದ್ದು ನೋಟುಗಳನ್ನು ಅಮಾನ್ಯೀಕರಣವನ್ನು ಮಾಡಿದಾಗ ನೋಟುಗಳನ್ನು ಐದುನೂರು ರೂಪಾಯಿ ನೋಟನ್ನು ಸಾವಿರ ನೋಟನ್ನು ಅಮಾನ್ಯೀಕರಣವನ್ನು ಮಾಡಿದಾಗ ಭಾರತದ ಒಳಗಡಿಯನ್ನು ಡಿಜಿಟಲ್ ವ್ಯವಹಾರವನ್ನು ಮಾಡಬೇಕು ನಗದು ರಹಿತ ವ್ಯವಹಾರವನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರ ಇಷ್ಟೆಲ್ಲ ಕಾರ್ಯವನ್ನು ತೆಗೆದುಕೊಂಡು ಬಂದಿದೆ ಹಂಗಾರೆ ಡಿಜಿಟಲ್ ಡಾಕಿ ಅನ್ನೋದು ಮಧ್ಯಪ್ರದೇಶದ್ದಾದರೆ ಕರ್ನಾಟಕ ತನ್ನ ವ್ಯವಹಾರಕ್ಕಾಗಿ ಟು ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದೆ ಮಧ್ಯಪ್ರದೇಶ ಡಿಜಿಟಲ್ ಡಾಕಿಯ ಕರ್ನಾಟಕದ್ದು ಟು ಅದು ತನ್ನ ಆರ್ಥಿಕ ಚಟುವಟಿಕೆಗಳಿಗಾಗಿ ಸಾರ್ವಜನಿಕವಾಗಿ ಎಲ್ಲ ಸರ್ಕಾರದ ಆರ್ಥಿಕ ಚಟುವಟಿಕೆಯನ್ನು ಮಾಡುವಂತಹ ಉದ್ದೇಶಕ್ಕಾಗಿ ಹಾಗಾಗಿ ಇಪ್ಪತ್ತೆಂಟನೇ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ ಎ ಮಾತ್ರ ಸರಿ ಮಧ್ಯಪ್ರದೇಶ ಆಗಿರುತ್ತದೆ ಇನ್ನು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಇದು ಭಾಳ ಸರಳವಾಗಿರುವಂಥದ್ದು ಭಾರತವು ಭಾರತವು ಒಂದು ಸಮ್ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೊಂದಿದೆ ಭಾರತವು ಒಂದು ಸಮ್ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೊಂದಿದೆ ಏಕೆಂದರೆ ಅನ್ನೋದು ಒಂದು ಪ್ರಶ್ನೆ ಅಂದರೆ ಅರ್ಥ ಏನು ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೇನು ಅಂತ ಕೇಳೋಣ ಮಿಶ್ರ ಅರ್ಥವ್ಯವಸ್ಥೆ ಅಂದರೇನು ಅನ್ನೋದು ಪ್ರಶ್ನೆಯಾಗಿರುತ್ತೆ ಅಂದರೆ ಮಿಶ್ರ ಅರ್ಥವ್ಯವಸ್ಥೆ ಎಂದರೆ ಒಂದೇ ಆಪ್ಷನ್ಸ್ ಕಳೆದ ಸುಮಾರು ನಾಲ್ಕು ದಶಕಗಳಲ್ಲಿ ಕೃಷಿ ಮತ್ತು ಕೈಗಾರಿಕೆಗಳೆರಡು ವೃದ್ಧಿಯಾಗಿವೆ ಎರಡನೇ ಆಪ್ಷನ್ಸು ಇಲ್ಲಿ ಉತ್ಪಾದನೆಗೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದದ ತಂತ್ರಜ್ಞಾನಗಳೆರಡು ಬಳಕೆಯಲ್ಲಿವೆ ಉತ್ಪಾದನಾ ವಿಧಾನದ ಮೇಲೆ ಸಾರ್ವಜನಿಕ ಒಡೆತನ ಜೊತೆ ಜೊತೆಗೆ ಖಾಸಗಿ ಒಡೆತನವೂ ಕೂಡ ಅಸ್ತಿತ್ವದಲ್ಲಿದೆ ನಾಲ್ಕನೇ ಆಪ್ಷನ್ಸು ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾನೆ ಹಾಗಾಗಿ ಅದಕ್ಕೆ ಸರಿಯಾದಂಥ ಆನ್ಸರ್ ಯಾವುದು ಅಂತ ಬಂದಾಗ ಮೇಲಿನ ಎಲ್ಲವೂ ಅನ್ನೋದು ತಪ್ಪು ಹಾಗಾಗಿ ಇಲ್ಲಿ ಮಿಶ್ರ ಅರ್ಥವ್ಯವಸ್ಥೆ ಅಂದರೇನು ಅಂತ ಬಂದಾಗ ಸ್ಪಷ್ಟವಾಗಿ ನೆನಪಿರಲಿ ಮಿಶ್ರ ಅರ್ಥವ್ಯವಸ್ಥೆ ಅಂದರೆ ಒಂದನೇದು ಬಂಡವಾಳ ಎರಡನೇದು ಬರೋದು ಸಮಾಜವಾದಿ ಮಿಶ್ರ ಅರ್ಥವ್ಯವಸ್ಥೆ ಅಂತಂದರೆ ಇವೆರಡನ್ನು ಒಳಗೊಂಡಿರುವ ಅರ್ಥವ್ಯವಸ್ಥೆ ಬಂಡವಾಳ ಮತ್ತು ಸಮಾಜವಾದಿ ಅರ್ಥವ್ಯವಸ್ಥೆಯನ್ನು ಒಳಗೊಂಡಿರುವ ಅರ್ಥವ್ಯವಸ್ಥೆಗೆ ನಾವೇಂತ ಕರಿತೇವೆ ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೇವೆ ಅಂದರೆ ಬಂಡವಾಳಶಾಹಿಯಿಂದ ಖಾಸಗಿ ವಲಯ ಬಂತು ಪ್ಲಸ್ ಸಮಾಜವಾದಿಯಿಂದ ಸಾರ್ವಜನಿಕ ವಲಯ ಬಂತು ಮಿಶ್ರ ಅರ್ಥವ್ಯವಸ್ಥೆ ಅಂದರೆ ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯಗಳ ಸಹಭಾಗಿತ್ವ ಅದಕ್ಕೆ ನಾವೇಂತ ಕರಿತೇವೆ ಮಿಶ್ರ ಅಂತದನ್ನು ಕರೆಯುತ್ತಾರೆ ಅಂದರೆ ಒಂದು ಕ್ಷೇತ್ರದ ಒಳಗಡೆಗೆ ಸಾರ್ವಜನಿಕ ವಲಯನೂ ಇರಬೇಕು ಪ್ಲಸ್ ಖಾಸಗಿ ವಲಯನೂ ಇರಬೇಕು ಸಾರ್ವಜನಿಕ ವಲಯವನ್ನು ಒಳಗೊಳ್ಬೇಕು ಖಾಸಗಿ ವಲಯವನ್ನು ಒಳಗೊಂಡಬೇಕು ಆ ಎರಡು ವಲಯವನ್ನು ಒಳಗೊಂಡಿರೋದಕ್ಕೆ ನಾವೇಂತ ಕರಿತೀವಿ ಮಿಶ್ರ ಅಂತದನ್ನು ಕರೆಯುತ್ತಾರೆ ಹಾಗಾಗಿ ಒಂದೇದು ಕಳೆದ ಸುಮಾರು ನಾಲ್ಕು ದಶಕಗಳಲ್ಲಿ ಕೃಷಿ ಮತ್ತು ಕೈಗಾರಿಕೆ ಅಲ್ಲಿ ಸಾರ್ವಜನಿಕ ಬರಲಿಲ್ಲ ಖಾಸಗಿ ಬರಲಿಲ್ಲ ಒಂದನೇ ಆಪ್ಷನ್ ತಪ್ಪು ಬಿ ಇಲ್ಲಿ ಉತ್ಪಾದನೆಗೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದದ ತಂತ್ರಜ್ಞಾನಗಳೆರಡೂ ಬಳಕೆಯಲ್ಲಿ ಇರ್ತವು ಇಲ್ಲ ನಮಗೆ ಬೇಕಾಗಿದ್ದೆ ಅದು ಸಾರ್ವಜನಿಕ ವಲಯ ಬೇಕು ಪ್ಲಸ್ ಖಾಸಗಿ ವಲಯಗಳು ಬೇಕು ಹಾಗಾಗಿ ಒಂದನೇದು ತಪ್ಪು ಎರಡನೇದು ತಪ್ಪು ಮೂರನೇ ಆಪ್ಷನ್ಸ್ ಒಳಗಡೆಗೆ ಇಲ್ಲಿ ನೋಡ್ರಿ ಸಾರ್ವಜನಿಕ ಒಡೆತನ ಇದೆ ಜೊತೆ ಜೊತೆಗೆ ಖಾಸಗಿ ಒಡೆತನವೂ ಇದೆ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಸಹಭಾಗಿತ್ವ ಅಥವಾ ಅಸ್ತಿತ್ವದಲ್ಲಿರುತ್ತವೆ ಇದಕ್ಕೆ ನಾವೇಂತ ಕರಿತೇವಿ ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರೆಯುತ್ತೆ ಹಾಗಾಗಿ ಸ್ಪಷ್ಟವಾಗಿ ನೆನಪು ಕೊಡ್ರಿ ಮಿಶ್ರ ಅರ್ಥವ್ಯವಸ್ಥೆ ಅಂದರೆ ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯಗಳ ಸಹಭಾಗಿತ್ವವನ್ನು ತಿಳಿಸೋದಕ್ಕೆ ನಾವೇಂತ ಕರಿತೀವಿ ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ ಅದಕ್ಕೆ ಸರಿಯಾದಂಥ ಉತ್ತರ ಸಿ ಉತ್ಪಾದನಾ ವಿಧಾನಗಳ ಮೇಲೆ ಸಾರ್ವಜನಿಕ ಒಡೆತನದ ಜೊತೆ ಜೊತೆಗೆ ಖಾಸಗಿ ಒಡೆತನವೂ ಕೂಡ ಅಸ್ತಿತ್ವದಲ್ಲಿರುತ್ತದೆ ಹಾಗಾಗಿ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮೂರನೇ ಉತ್ತರ ನೆಕ್ಸ್ಟು ಮೂವತ್ತನೇ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಬರೋದು ಭಾರತದಲ್ಲಿ ವ್ಯಾಪಾರ ಕೈಗಾರಿಕೆ ಆರ್ಥಿಕ ಮತ್ತು ಹಣಕಾಸು ವಲಯಗಳಲ್ಲಿ ಪ್ರಮುಖ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದ ವರ್ಷ ಯಾವುದು ಅನ್ನೋದು ಪ್ರಶ್ನೆ ಭಾರತದಲ್ಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಆರ್ಥಿಕ ಮತ್ತು ಹಣಕಾಸು ವಲಯಗಳಲ್ಲಿ ಪ್ರಮುಖ ಆರ್ಥಿಕ ಸುಧಾರಣೆ ಜಾರಿಗೆ ತಂದ ವರ್ಷ ಯಾವುದು ಅಂತ ಕೇಳ್ತಾನ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಹತ್ತೊಂಬತ್ತು ತೊಂಬತ್ತ ಒಂದು ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ವಿವಿಧ ವಲಯಗಳಲ್ಲಿ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತೆಗೆದುಕೊಂಡು ಬಂದಿದೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಒಳಗಡೆಗೆ ಅಲ್ಲೇ ಮಾಡ್ತ ಸರ್ಕಾರ ಹೊಸ ಕೈಗಾರಿಕಾ ನೀತಿಯನ್ನು ಘೋಷಣೆಯನ್ನು ಮಾಡಲಾಯಿತು ಹೊಸ ಕೈಗಾರಿಕಾ ನೀತಿಯನ್ನು ಘೋಷಣೆಯನ್ನು ಮಾಡಲಾಗಿದೆ ಭಾರತದಲ್ಲಿ ಪ್ರಸ್ತುತ ಹೊಸ ಕೈಗಾರಿಕಾ ನೀತಿ ಯಾವುದಪ್ಪ ಅಂತಂದರೆ ಹತ್ತೊಂಬತ್ತು ತೊಂಬತ್ತ ಒಂದು ಭಾರತದ ಹೊಸ ಕೈಗಾರಿಕಾ ನೀತಿ ಘೋಷಣೆಯಾಗಿದ್ದು ಹತ್ತೊಂಬತ್ತು ತೊಂಬತ್ತ ಒಂದರಲ್ಲಿ ಘೋಷಣೆಯನ್ನು ಮಾಡಲಾಗಿದೆ ಇದಕ್ಕೆ ನಾವೇಂತ ಕರಿತೀವಿ ತೊಂಬತ್ತೊಂದರ ಕೈಗಾರಿಕಾ ನೀತಿಗೆ ಇದಕ್ಕೆ ನಾವೇನಂತ ಕರೀತೀವಿ ಅಂತಂದರೆ ಉದಾರೀಕರಣ ನೀತಿ ಅಂತಲೇ ಕರೆಯುತ್ತಾರೆ ಉದಾರೀಕರಣ ನೀತಿ ಅಂತಲೂ ಕರೆಯುತ್ತಾರೆ ಲಿಬರ್ಲೈಜೇಷನ್ ಪಾಲಿಸಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಲಿಬರ್ಲೈಜೇಷನ್ ಪಾಲಿಸಿ ಅದು ಜಾರಿಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತ ಒಂದರಲ್ಲಿಯೇ ಇದಕ್ಕೆ ನಾವೇಂತ ಕರಿತೀವಿ ಹೊಸ ಆರ್ಥಿಕ ನೀತಿ ಅಂತಲೂ ಕರೆಯುತ್ತಾರೆ ಹೊಸ ಆರ್ಥಿಕ ನೀತಿ ಅಂತಲೂ ಕರೆಯುತ್ತಾರೆ ನ್ಯೂ ಎಕನಾಮಿಕ್ ಪಾಲಸಿ ಎನ್ ಇ ಪಿ ಅಂತ ಬರುತ್ತೆ ನೋಡ್ರಿ ಎನ್ ಇ ಪಿ ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಬರುತ್ತೆ ಆರ್ಥಿಕ ಸುಧಾರಣೆಗಾಗಿ ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತಪ್ಪ ಅಂತಂದರೆ ಹೊಸ ಕೈಗಾರಿಕಾ ನೀತಿಯನ್ನು ಘೋಷಣೆ ಮಾಡುತ್ತೋ ಅದಕ್ಕೆ ಉದಾರೀಕರಣ ನೀತಿ ಅಂತಲೂ ಕರೆಯುತ್ತಾರೆ ಅದಕ್ಕೆ ಹೊಸ ಆರ್ಥಿಕ ನೀತಿ ಅಂತಲೂ ಕರೆಯುತ್ತಾರೆ ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಬರತ್ತೆ ಭಾರತದಲ್ಲಿ ಉದಾರೀಕರಣಕ್ಕೆ ಕಾರಣೀಕರ್ತರು ಯಾರು ಕಾರಣ ಆದರ್ಯಾರು ಅಥವಾ ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರಲು ಕಾರಣೀಕರ್ತ ಯಾರು ಅಂತಾನು ಕೇಳಬಹುದು ಇಲ್ಲಿ ವರ್ಷವನ್ನ ಕೇಳಣ ಅಲ್ಲಿ ಪ್ರಮುಖ ಆರ್ಥಿಕ ಸುಧಾರಣೆಯನ್ನು ಜಾರಿಗೆ ತರಲು ಕಾರಣ ಯಾರು ಅಂತ ಕೇಳ್ತಾನ ಅಂದರೆ ಭಾರತದ ಒಳಗಡೆಗೆ ಉದಾರೀಕರಣ ಬರಕ ಪ್ರಮುಖ ಕಾರಣ ಯಾವುದು ಅಂತ ಬಂದಾಗ ಫಸ್ಟ್ ಯಾರು ಅಂತ ಬಂದಾಗ ನೆನಪಿರಲಿ ಪಿ ವಿ ನರಸಿಂಹರಾವ್ ಭಾರತದ ಒಳಗಡೆಗೆ ಉದಾರೀಕರಣ ನೀತಿ ಬರಬೇಕಾದ್ರೆ ಅದಕ್ಕೆ ಪ್ರಮುಖ ಕಾರಣ ಯಾರಪ್ಪ ಅಂದರೆ ಪಿ ವಿ ನರಸಿಂಹರಾವ್ ಆವಾಗ ಪಿ ಎಮ್ ಆಗಿದ್ದರು ತೊಂಬತ್ತೊಂದರ ಅವಧಿಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು ಇನ್ನು ಅದರಲ್ಲಿ ಅತ್ಯಂತ ಇನ್ನೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಬರುವಂಥದ್ದು ಇನ್ನೊಬ್ಬ ವ್ಯಕ್ತಿ ಮನ್ಮೋಹನ್ ಸಿಂಗ್ ಉದಾರೀಕರಣಕ್ಕೆ ಕಾಣಿಕರ್ತಾ ಇರಪ್ಪ ಅಂದ್ರೆ ಮನ್ಮೋಹನ್ ಸಿಂಗ್ ಇವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಹೊಸ ಕೈಗಾರಿಕಾ ನೀತಿ ಬಂದಾಗ ಅಥವಾ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತೆಗೆದುಕೊಂಡು ಬಂದಾಗ ಆವಾಗ ಕಾಣಿಕರ್ತರು ಯಾರು ಅಂತ ಬಂದಾಗ ಅಲ್ಲಿದ್ದಂಥವರು ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿಯಾಗಿದ್ದರು ಮನಮೋಹನ್ ಸಿಂಗ್ ಇವರಿಬ್ಬರ ಅವಧಿಯಲ್ಲಿ ಭಾರತದಲ್ಲಿ ಉದಾರೀಕರಣವನ್ನು ನೀತಿಯನ್ನು ಘೋಷಣೆಯನ್ನು ಮಾಡಲಾಗಿದೆ ಹಾಗಾಗಿ ಇಲ್ಲೆಲ್ಲ ಆರ್ಥಿಕ ಸುಧಾರಣೆಗೆ ಪ್ರಮುಖ ಕಾರಣವಾದಂಥ ವರ್ಷ ಯಾವುದಪ್ಪ ಅಂದರೆ ಹತ್ತೊಂಬತ್ತು ತೊಂಬತ್ತ ಒಂದು ತೊಂಬತ್ತಾರಲ್ಲಿಲ್ಲ ತೊಂಬತ್ತೆಂಟಿಲ್ಲ ಬಟ್ ಇದು ಎರಡು ಸಾವಿರದೇ ಅಲ್ಲ ಎರಡು ಸಾವಿರದ ನಾವೆಂತ ಕರಿತೀವಿ ಹೊಸ ಜನಸಂಖ್ಯಾ ನೀತಿಯನ್ನು ಘೋಷಣೆಯನ್ನು ಮಾಡಲಾಗಿದೆ ಎರಡು ಸಾವಿರದಲ್ಲಿ ಹೊಸ ಜನಸಂಖ್ಯಾ ನೀತಿಯನ್ನು ಘೋಷಣೆಯನ್ನು ಮಾಡಲಾಗಿದೆ ಭಾರತದ ಹೊಸ ಜನಸಂಖ್ಯಾ ನೀತಿ ಘೋಷಣೆ ಮಾಡಿದ್ದು ಯಾವಾಗ ಅಂದರೆ ಎರಡು ಸಾವಿರದಲ್ಲಿ ಘೋಷಣೆಯನ್ನು ಮಾಡಲಾಗಿದೆ ಹಾಗಾಗಿ ತೊಂಬತ್ತೊಂದು ಆರ್ಥಿಕ ಸುಧಾರಣೆಗೆ ಬುನಾದಿಯನ್ನು ಹಾಕಿದೆ ಎರಡು ಸಾವಿರ ಹೊಸ ಜನಸಂಖ್ಯಾ ನೀತಿಯನ್ನು ಘೋಷಣೆಯನ್ನು ಮಾಡಲಾಗಿದೆ ಪ್ರಸ್ತುತವಾಗಿರೋದು ಭಾರತದ ಹೊಸ ಜನಸಂಖ್ಯಾ ನೀತಿ ಯಾವುದು ಅಂದರೆ ಎರಡು ಸಾವಿರದಲ್ಲಿ ಘೋಷಣೆಯನ್ನು ಮಾಡಿದೆ ಭಾರತದ ಹೊಸ ಕೈಗಾರಿಕಾ ನೀತಿ ಯಾವುದು ಅಂತ ಬಂದಾಗ ಹತ್ತೊಂಬತ್ತು ತೊಂಬತ್ತ ಒಂದು ಹಾಗಾಗಿ ಮೂವತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಹತ್ತೊಂಬತ್ತು ತೊಂಬತ್ತ ಒಂದು ಓಕೆ ಇಲ್ಲಿಯವರೆಗೂ ಮೂವತ್ತು ಪ್ರಶ್ನೆಗಳ ಬಗ್ಗೆ ವಿಶ್ಲೇಷಣೆಯನ್ನು ನೋಡಲಾಗಿದೆ ಇನ್ನು ಹೆಚ್ಚಿನ ಪ್ರಶ್ನೆಗಳಿಗಾಗಿ ಮುಂದಿನ ಭಾಗದಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು